ನನ್ನ ಮರಿ ಸೊಸೆ ಯಶೋಧಾನ ನನ್ನ ಹತ್ರ ಬರದ ಹಾಗೆ ಮಾಡ್ತೀರಾ? ಈಗ ನಿಮಗೆಲ್ಲ ಏನು ಮಾಡ್ತೀನಿ ನೋಡ್ತೀರಿ. ಬಂದ್ಯಾ ಬಂಗಾರ, ನಿನ್ನ ಮಂತ್ರವಾದಿ ಅತ್ತೆ ಲೆಕ್ಕ ತೋರಿಸ್ಬೇಕಲ್ಲ, ಅದಕ್ಕೆ ಬಂದೆ. ಓ ಹೌದಾ, ನನಗೆ ಮರ್ತೋಗ್ಬಿಟ್ಟಿತ್ತು, ಅದಕ್ಕೆ ಲೇಟಾಗಿ ಬಂದೆ. ಸಾರಿ ಅಜ್ಜಿ. ಅಯ್ಯೋ ಎಷ್ಟು ಮುದ್ದಾಗಿ ಮಾತಾಡ್ತೀಯ ಪುಟ್ಟಿ, ಸಾರಿ ಯಾಕೆ ಕೇಳ್ತೀಯ? ನೀನಾದರೂ ಬಂದ್ಯಲ್ಲ ನೋಡು, ಇನ್ನು ಇಷ್ಟೊತ್ತಾದ್ರೂ ಒಬ್ರು ಪತ್ತೆನೇ ಇಲ್ಲ. ಅಜ್ಜಿ ಮಂತ್ರವಾದಿ ಅತ್ತೆ ಲೆಕ್ಕ ಕೊಟ್ರೆ ಅಮ್ಮ ಕಷ್ಟ ಎಲ್ಲ ಸರಿಯಾಗುತ್ತಾ? ಅಮ್ಮ ನೋಡೋಣ, ನನ್ನ ಲೆಕ್ಕ ಬೇರೆನೇ ಇದೆ. ಈಗೊಂದು ಬಾಣ ಬಿಟ್ಟಿದ್ದೀನಿ, ಏನಾಗುತ್ತ ನೋಡೋಣ. ಬಂದಿದ್ದು ಅತ್ತೆ ನಾನತ್ತೆ ಭಾಮಿನಿ, ಭಾಮಿನಿ ಬಂದಿರೋದು. ನನ್ನ ಚಿಕ್ಕ ಮರಿ ಸೊಸೆನು ಬಂದಿದ್ದಾಳ? ಹೂ ಅಜ್ಜಿ ಬಂದಿದ್ದೀನಿ. ಸಂತೋಷ. ನಮ್ಮ ಸೊಸೆ ಮುದುಕಿಗೆ ತುಂಬ ಇಷ್ಟ ಆಗ್ಬಿಟ್ಟಿದ್ದಾಳೆ. ಇಷ್ಟಪಡ್ದೇನೆ, ನಮ್ಮ ಸೊಸೆ ಒಳ್ಳೆ ದಂತದ ಬೊಂಬೆ ಥರ ಇದ್ದಾಳೆ. ನಿಮ್ಮ ತಲೆ ಅವಳ ಅಂದ ಚಂದ ನೋಡಿ, ಏನು ಮುದುಕಿ ಮರಳಾಗಬೇಕಾ? ರೀ ನಮ್ಮ ಸೊಸೆ ನಡೆ ನುಡಿ ಮುದುಕಿಗೆ ತುಂಬ ಇಷ್ಟ ಆಗ್ಬಿಟ್ಟಿದೆ. ಇನ್ಮೇಲೆ ನಿತ್ಯ ಹೆಚ್ಚೆಚ್ಚಾಗಿ ಅತ್ತೆ ಹತ್ರ ಇರಬೇಕು, ಹಾಗೆ ನೋಡ್ಕೋಬೇಕು ನಾವು. ಇವಳು ಯಾಕೆ ಯಶೋಧ ಇರ್ತಾಳಲ್ಲ ರೀ, ಅದಕ್ಕೆ ನಿಮ್ಮನ್ನ ಗುಗ್ಗು ಅಂತ ಹೇಳೋದು. ಆ ಮಾಲ್ತಿ ತನ್ನ ಸೊಸೆನ ಅಜ್ಜಿ ಸೇವೆ ಮಾಡೋಕೆ ಬಿಟ್ಟಿದ್ದಾಳೆ. ಆ ಯಶೋಧನ ಮೂರೊತ್ತು ಅಜ್ಜಿ ಎದುರುಗಡೆ ಕಣ್ಣೀರು ಹಾಕ್ತಾ ಕೂತಿರ್ತಾಳೆ. ಅಕಸ್ಮಾತ್ ಅಜ್ಜಿಗೇನಾದರೂ ಕರುಳು ಚುರುಕು ಅಂದ್ಬಿಟ್ಟು ಆ ಯಶೋಧ ಮೇಲೆ ಕನಿಕರ ಹುಟ್ಟಿ ಆಸ್ತಿನೆಲ್ಲ ಅವಳಿಗೆ ಬರೆದ್ಬಿಟ್ರೆ ಹಾಗೆ ನಾವೇನ್ರಿ ಮಾಡೋದು? ಹಾಗಂತೀಯ, ನೀನು ಹೇಳೋದು ಸರಿಯಾಗಿದೆ. ಹ್ಞೂ, ಅದಕ್ಕೆ ನಮ್ಮ ಸೊಸೆನ ಅಜ್ಜಿ ಸೇವೆ ಮಾಡೋಕೆ ಬಿಟ್ಟು ನಾವು ಅಜ್ಜಿ ಮೇಲೆ ಒಂದು ಕಣ್ಣಿಟ್ಟಿರಬೇಕು. ಆ ರಾಗಿಣಿ ಮಾಲ್ತಿ ಇಬ್ಬರು ಇನ್ನೂ ಬಂದಿಲ್ಲ, ರಾತ್ರಿ ಇಡೀ ಕಳ್ಳೆಕ್ಕ ಬರಿತಾ ಇದ್ರು. ಎಲ್ಲೋ ಲೆಕ್ಕ ಹೊಂದಾಣಿಕೆ ಆಗಿಲ್ಲ ಅನ್ಸತ್ತೆ, ಭಾರಿ ಗೋಲ್ಮಾಲೆ ನಡೆದಿರ್ಬೇಕು ರೀ. ಅಜ್ಜಿ ಮಂತ್ರವಾದಿ ನಾ ಬೈತೀನಿ ಅಂತ ಭಯ ಇರಬೇಕು. ಬಯಸ್ತೀನಿ. ಏ ರಾಗಿಣಿ, ಎಷ್ಟು ಹೊತ್ತಿಗೆ ಬರೋದು? ನಾನು ಇಲ್ಲಿ ಬಂದು ಕೂತ್ಕೊಂಡು ಎಷ್ಟೊತ್ತಾಯ್ತು? ದೊಡ್ಡವ್ರಿಗೆ ಮರ್ಯಾದೆ ಕೊಡಬೇಕು ಅವ್ರಿಗೆ ಗೊತ್ತಿಲ್ವೇನೆ, ಬೇಗ ಬರಬೇಕು ಅಂತ ಗೊತ್ತಾಗಲ್ಲ. ಇನ್ನೂ ಹಿಂಗೆ ದಬಾಯಿಸಿ. ಏನ್ ನಡೀತಿದೆ ಇಲ್ಲಿ? ನಾನು ಬಂದಿದ್ದು ಈ ಮುದುಕಿಗೆ ಹೇಗೆ ಕಾಣಿಸ್ತು? ಅಜ್ಜಿ ಮನೆ ಲೆಕ್ಕ ಎಲ್ಲ ರೆಡಿ ಮಾಡೋದಿತ್ತು, ಅದಕ್ಕೆ ಲೇಟ್ ಆಯ್ತು. ಸರಿ ಸರಿ, ಮೊದಲು ಮನೆ ಲೆಕ್ಕ ಕೊಡು. ಕೊಡ್ತೀನಿ ರೀ, ಯಾಕಿಷ್ಟು ಅವಸರ ಮಾಡ್ತಿದ್ದೀರಾ? ಲೆಕ್ಕ ಕೊಡೋದಕ್ಕೆ ತಾನೇ ಬಂದಿರೋದು.
ಮಾಡ್ಕೊಂಡ್ಬಿಡ್ತೀನಿ. ಅಂಜಲಿ, ಅಂಜಲಿ, ನೀನ್ ಇಲ್ಲೇ ಇದೀಯಾ? ಅಮ್ಮ, ನಾನು ಇಲ್ಲೇ ಇದ್ದೀನಿ. ಈಗ ಅಜ್ಜಿ ಮಂತ್ರವರಿ ಅತ್ತೆಗೆ ಜೋರ್ ಮಾಡ್ತಾರೆ ನೋಡು ಬಾ. ಅಂಜಲಿ, ನೀನ್ ಎಲ್ಲಿದ್ಯಾ? ಹುಟ್ಟ ಮಗು ನೀನು. ನನ್ ಸೆರೆ ಹಿಡ್ಕೊಂಡು ನನ್ ಹಿಂದೆನೆ ಓಡಾಡ್ತಾ ಇದೀಯಾ. ನನ್ ಮಗಳೇ ವಾಪಸ್ ಬಂದಿದ್ದಾಳೇನು ಅಂತ ಅನ್ನಿಸ್ತಾ ಇದೆ. ಅಂಜಲಿ, ಒಂದ್ಸಲ ನನ್ನ ಅಮ್ಮ ಅಂತ ಕೂಗಮ್ಮ. ಅಮ್ಮನ ಕರಳಿನ ಕೂಗು ಯಾರಿಗೂ ಕೇಳಿಸಲ್ಲ ಅನ್ಸತ್ತೆ. ಎಲ್ಲ ನನ್ನ ದುರದೃಷ್ಟ. ಹೆತ್ ಮಕ್ಕಳ ಕೈಯಲ್ಲೇ ಅಮ್ಮ ಅಂತ ಕರೆಸ್ಕೊಳ್ಳೋ ಅದೃಷ್ಟ ಇಲ್ದಿರೋಳು ನಾನು. ಪಾಪ, ನೀನು ಯಾರೋ ಏನೋ, ನಿನ್ನ ಕೈಯಲ್ಲೂ ಅಮ್ಮ ಅಂತ ಕರೆಸ್ಕೊಳ್ಳೋ ಹಂಬಲ ನಂದು. ಎಂತ ಹುಚ್ಚ ಆಸೆ ನಂದು. ಅಕ್ಕ, ಏನು ಒಬ್ಬೊಬ್ರೆ ಮಾತಾಡ್ಕೋತಿದ್ದೀರಾ? ಇಲ್ವಲ್ಲ, ಒಬ್ಬರೇ ಮಾತಾಡ್ತಿರ್ಲಿಲ್ಲ, ನನ್ನ ಜೊತೆ ಮಾತಾಡ್ತಿದ್ರು. ಇಲ್ಲ ಅಕ್ಕ, ನೀವು ಮಾತಾಡಿದ್ರಿ. ನಿಮ್ ನೋವು ಸಂಕಟ ಏನು ಅಂತ ನಂಗೆ ಅರ್ಥ ಆಗತ್ತೆ. ಮಕ್ಕಳನ್ನ ಕಳ್ಕೊಂಡಿರೋ ನೋವನ್ನ ನಿಮ್ಗಿನ್ನೂ ಮರೆಯೋಕ್ಕಾಗ್ತಿಲ್ಲ ಅಲ್ವಾ? ಅದ್ರ ಜೊತೆಗೆ ಈ ಮನೆ ಜನ ಪದೇ ಪದೇ ಗಾಯದ ಮೇಲೆ ಉಪ್ಪು ಸುರಿಯೋ ಕೆಲಸ ಮಾಡ್ತಾರೆ. ಬಿಡು ನಿತ್ಯ, ನನ್ನ ದುರದೃಷ್ಟಕ್ಕೆ ಯಾರನ್ನೋ ದೂರಿ ಏನು ಪ್ರಯೋಜನ ಹೇಳು. ಹಾಗೆ ಅನ್ಕೋಬಾರ್ದು ಅಕ್ಕ. ವಿಧಿ ಅನ್ಕೊಂಡು ತಲೆ ಬಾಕ್ಸಿದ್ರೆ ತಲೆ ಮೇಲೆ ಅದು ಕೂತ್ಕೊಳ್ಳೋ ಜನನೇ ಜಾಸ್ತಿ. ಅಕ್ಕ, ಎಲ್ಲ ಹಾಲಲ್ಲಿ ಸೇರಿದ್ದಾರೆ, ಬನ್ನಿ ನಾವು ಹೋಗೋಣ. ಇಲ್ಲ ನಿತ್ಯ, ನಾನು ಯಾಕಲ್ಲಿ, ನಾನು ಬರಲ್ಲ, ನೀನು ಹೋಗು. ಹಾಗಂದ್ರೆ ಹೆಂಗಕ್ಕ? ಹೊಸ ಮನೆ ಲೆಕ್ಕ ಕೇಳಕ್ಕೆ ಅಂತ ಅಜ್ಜಿ ಎಲ್ಲರೂ ಹಾಲಲ್ಲಿ ಸೇರಿಸಿದ್ದಾರೆ. ನೀವು ಈ ಮನೆ ಹಿರಿ ಸೊಸೆ, ಎಲ್ರಿಗಿಂತ ಜಾಸ್ತಿ ಅಧಿಕಾರ ನಿಮಗೆ ಇರೋದು. ಇಲ್ಲ ನಿತ್ಯ, ಅದರಲ್ಲೆಲ್ಲ ನನಗೆ ಆಸಕ್ತಿ ಇಲ್ಲ. ತೋದೆ, ನಾನು ಅಲ್ಲಿಗೆ ಬಂದರೆ ರಾಗಿಣಿ ಬೇಜಾರು ಮಾಡ್ಕೋತಾಳೆ, ನೀನು ಹೋಗು. ಅವ್ರ್ಯಾಕೆ ಬೇಜಾರು ಮಾಡ್ಕೋಬೇಕು? ಎಲ್ಲರೂ ಥರ ನೀವು ಇರ್ತೀರಾ. ಲೆಕ್ಕ ಕರೆಕ್ಟ್ ಆಗಿದ್ರೆ ಯಾರಿಗೆ ಯಾಕೆ ಎದುರ್ಕೋಬೇಕು? ಈ ಮನೇಲಿ ಏನೇನು ನಡೀತಿದೆ ಅಂತ ನಿಮಗೂ ಗೊತ್ತಿರಬೇಕಲ್ವಾ? ಬನ್ನಿ ಅಕ್ಕ ನನ್ನ ಜೊತೆ. ಅಲ್ಲ ನಿತ್ಯ, ಬನ್ನಿ ಅಕ್ಕ. ಬರ್ದಿದ್ರೆ ನಾನ್ ಬಿಡ್ಬೇಕಲ್ಲ. ಅಜ್ಜಿ, ಅಮ್ಮ ಬಂದ್ಲು, ಈಗ ಮಂತ್ರವಾದಿ ಅತ್ತೆಗೆ ಎಷ್ಟು ಬೇಕು ದಬಾಯಿಸಿ. ಏ ರಾಗಿಣಿ, ಆವಾಗಿಂದ ಕೇಳ್ತಾನೆ ಇದ್ದೀನಿ ಲೆಕ್ಕ ತೋರಿಸು ಅಂತ, ಏನ್ ಮಾಡ್ತಾ ಇದೀಯಾ? ಮುದ್ಕೆ ಲೆಕ್ಕ ನೋಡ್ತಾಳಂತೆ, ಲೆಕ್ಕ ಲೆಕ್ಕ ಅಂತ ತಲೆ ಮೇಲೆ ಕೂತಿದ್ದಾಳೆ. ಅಮ್ಮ, ಬಾ ಅಮ್ಮ, ನೀನ್ ಯಾಕೆ ನಿಂತಿದ್ದೀಯಾ?
ನನ್ನ ಮೇಲೆ ಹಾರ್ ಬೀಳೋಕೆ ಎಲ್ಲ ಬಕ ಪಕ್ಷಿಗಳಂತೆ ಕಾಯ್ತಾ ಇದ್ದಾರೆ. ನಾನು ತುಂಬ ಕಾನ್ಫಿಡೆಂಟ್ ಆಗಿರಬೇಕು. ಇವ್ರಿಗೆಲ್ಲ ಸೊಪ್ಪು ಹಾಕಬಾರ್ದು. ಎಲ್ರು ಕೇಳಿ, ಇಲ್ಲಿ ರಾಗಿಣಿ ಲೆಕ್ಕದ ಪುಸ್ತಕ ತೆಗೆದಿದ್ದಾಳೆ, ಲೆಕ್ಕ ಎಲ್ಲ ಹೇಳ್ತಾಳೆ. ಸರಿಯಾಗಿ ಕೇಳಿಸ್ಕೊಳ್ಳಿ, ಮಧ್ಯ ಮಧ್ಯ ಯಾರು ಮಾತಾಡಬೇಡಿ. ಮೈ ಗಾಡ್, ನಾನು ನೋಟ್ಬುಕ್ ತೆಗ್ದೆ ಅಂತ ಈ ಮುದ್ಕೆ ಹೇಳ್ತಿದ್ದಾಳಲ್ಲ, ಹೇಗ್ ಸಾಧ್ಯ? ರಾಗಿಣಿ, ಮೊದಲು ಲೆಕ್ಕ ಹೇಳು. ನೀವೆಲ್ಲ ಲೆಕ್ಕ ಕೇಳೋದಕ್ಕೆ ತುದಿಗಾಲಲ್ಲಿ ನಿಂತಿದ್ದೀರಾ ಅಂತ ನನಗೆ ಗೊತ್ತು. ನೀವೆಲ್ಲ ಏನ್ ಅನ್ಕೊಂಡಿದ್ದೀರಾ? ನಾನು ಖರ್ಚು ಮಾಡಿರೋದಕ್ಕೆ ಸರಿಯಾಗಿ ಲೆಕ್ಕ ಇಟ್ಟಿಲ್ಲ, ಲೆಕ್ಕ ಕೊಡೋದಕ್ಕೆ ಕಣ್ಬಾಯಿ ಬಿಟ್ಕೊಂಡು ಕೈ ಮುಗಿದು ನಿಂತ್ಕೋತೀನಿ ಅಂತ ಅನ್ಕೊಂಡಿದ್ದೀರಾ? ಏನ್ರಿ ಇವಳು, ನೆನ್ನೆ ರಾತ್ರಿ ನೋಡಿದ್ರೆ ಕಣ್ಣಿಗೆ ಎಣ್ಣೆ ಹಾಕೊಂಡು ಲೆಕ್ಕ ಎಲ್ಲ ಮಾಡೋಕ್ಕೆ ಒದ್ದಾಡ್ತಾ ಇದ್ಲು, ಈಗ ನೋಡಿದ್ರೆ ಪೈಸೆ ಪೈಸೆಗೆ ಲೆಕ್ಕ ಇಟ್ಟಿರೋ ಥರ ಆಡ್ತಿದ್ದಾಳೆ. ಎಲ್ಲ ಸರಿಯಾಗಿ ಕೇಳಿಸ್ಕೊಳ್ಳಿ. ಮೊದಲನೇದು ಬೇಸ್ಮೆಂಟ್ ಕಾಂಕ್ರೀಟ್ ಹಾಕಿದ ಖರ್ಚು. ಕಾಂಕ್ರೀಟ್ ಹಾಕಿರೋ ಲೆಕ್ಕ ಎಷ್ಟಾಗಿದೆ ಅಂತ ಹೇಳು. ನೋಡಿ ಚಿಕ್ಕಮ್ಮ, ಲೆಕ್ಕ ಬರ್ದಿರೋದು ಎಲ್ರಿಗೆ ತೋರಿಸ್ಬೇಕು ಅಂತಾನೆ, ಆದ್ರೆ ನೀವು ಕೇಳಿದ ತಕ್ಷಣ ಲೆಕ್ಕ ಕೊಡಕ್ ಆಗಲ್ಲ. ನನಗೊಂದ್ ಸ್ವಲ್ಪ ಟೈಮ್ ಬೇಕು. ರಾಗಿಣಿ, ಯಾಕೆ ಸುಮ್ಮನಾದೆ? ಲೆಕ್ಕ ಹೇಳು. ಇಬ್ರು ನಿಂತ್ಕೊಂಡು ಏನೇ ಮಾಡ್ತಿದ್ದೀರಾ? ಏನ್ ಲೆಕ್ಕ ಇದೆಯೋ ಅದನ್ನು ತೋರಿಸಿ ಕೈ ತೊಳ್ಕೋಬಾರ್ದಾ? ಲೋ ಚೇತನ, ನೀನು ಹೋಗಿ ಒಂದ್ಸಲ ಲೆಕ್ಕ ನೋಡು, ಏನೋ ಗೋಲ್ಮಾಲ್ ನಡೆದಿದೆ ಅನ್ಸುತ್ತ. ಅದೆಲ್ಲ ಏನು ಬೇಡ, ಸುಮ್ಮನಿರಮ್ಮ, ಅವರೇ ನೋಡಿ ಹೇಳ್ತಾರೆ. ಇವರೆಲ್ಲ ಬೇಜಾಡ್ತಾ ನಿಂತಿರೋದು ನೋಡಿದ್ರೆ ಲೆಕ್ಕದಲ್ಲೇನೋ ವ್ಯತ್ಯಾಸ ಆಗಿರೋಗಿದೆಯಲ್ಲ. ಏ ರಾಗಿಣಿ, ಎಷ್ಟೊತ್ತೆ ಕಾಯೋದು? ನೀನೇನು ಲೆಕ್ಕ ಬರ್ದಿದೀಯಾ ಅಥವಾ ಖಾಲಿ ಬುಕ್ ಇಟ್ಕೊಂಡು ನಾಟಕ ಆಡ್ತಿದ್ಯಾ? ಬಂಗಾರಿ, ಇಲ್ಲೇನು ನಡೀತಾ ಇದೆ? ರಾಗಿಣಿ ಯಾಕೆ ಲೆಕ್ಕ ಕೊಡದೆ ಸುಮ್ಮನೆ ಇದ್ದಾಳೆ? ಎಲ್ರು ಇದಾರೆ ತಾನೆ? ಅಜ್ಜಿ, ಎಲ್ರು ಇದಾರೆ, ಆದ್ರೆ ಮಂತ್ರವಾದಿ ಅತ್ತೆ ಮಾತ್ರ ಲೆಕ್ಕ ಎಲ್ಲ ಸುಮ್ಮನೆ ನೆನ್ಪಿಟ್ಟಿದ್ದಾಳೆ. ಏನ್ ಮಾಡ್ತಾ ಇದ್ದೀರ ಅಲ್ಲಿ ರಾಗಿಣಿ? ಅದೇನ್ ಲೆಕ್ಕ ಮಾಡಿದ್ರೆ ನಮ್ಗೆ ತೋರ್ಸಮ್ಮ, ನಾವು ಸ್ವಲ್ಪ ಕಣ್ಣಾರೆ ನೋಡ್ತೀವಿ.
ಇದು ನಮ್ಮ ಲೆಕ್ಕ. ನಾನು ಲೆಕ್ಕ ಕೊಡಬೇಕಾಗಿರೋದು ಅಜ್ಜಿಗೆ. ನಿಮ್ಗ್ಯಾಕೆ ಲೆಕ್ಕ ತೋರಿಸ್ಬೇಕು? ಇಷ್ಟಕ್ಕೂ ನಾನು ನಿಮ್ಗೆ ಲೆಕ್ಕ ತೋರಿಸಿದ್ರೆ ನಿಮ್ಗಳಿಗೇನು ಅರ್ಥ ಆಗುತ್ತೆ? ಒಬ್ಬ ಪ್ರೊಫೆಷ್ನಲ್ ಚಾರ್ಟೆಡ್ ಅಕೌಂಟ್ನ ಕರೆಸಿ ಲೆಕ್ಕನೂ ತೋರಿಸ್ತೀನಿ, ಆಡಿಟು ಮಾಡಿಸ್ತೀನಿ. ಏಯ್, ಏನೇ ನಿನ್ನ ಮಾತಿನ ಅರ್ಥ? ಲೆಕ್ಕ ನೋಡೋಕ್ಕೆ ನಮಗೂ ಹಕ್ಕಿದೆ. ಇಷ್ಟೊತ್ತು ಲೆಕ್ಕ ತೋರಿಸ್ತೀನಿ ಹಾಗೆ ಹೀಗೆ ಅಂತ ಹಾರಾಡ್ತಾ ಇದ್ದವಳು ಈಗ ಹಿಂದೇಟ್ ಆಗ್ತಾ ಇದೆಯಾ ಅಂದರೆ ಇದರಲ್ಲಿ ಏನೋ ಗೋಲ್ಮಾಲ್ ಇದೆ ಅಂತ ಅರ್ಥ ತಾನೆ? ಚಿಕ್ಕಮ್ಮ ಬಾಯಿ ಬಂದಾಗೆಲ್ಲ ಮಾತಾಡಬೇಡಿ, ಇಲ್ಲಿ ಯಾವ ಗೋಲ್ಮಾಲು ಆಗಿಲ್ಲ. ಓ ಹೌದಾ, ಹಾಗಿದ್ಮೇಲೆ ಲೆಕ್ಕದ ಪುಸ್ತಕನ ಯಾಕಮ್ಮ ಮುಚ್ಚಿಟ್ಕೊಂಡಿದ್ಯಾ? ಅದರಲ್ಲಿ ಏನಿದೆ ಅಂತ ತೆಗೆದು ಎಲ್ರಿಗೂ ತೋರ್ಸೋದು ತಾನೆ? ಏಯ್, ನೀನು ಯಾರೇ ಅದನ್ನು ಹೇಳೋಕ್ಕೆ? ನೀನು ಯಾರು? ಅತ್ತೆ ಅವಳಿಗೆ ಜವಾಬ್ದಾರಿ ಕೊಟ್ಟಿದ್ದಾರೆ, ಅದನ್ನು ಅವಳು ಸರಿಯಾಗಿ ನಿಭಾಯಿಸಿದಾಳೆ. ಅತ್ತೆ ಲೆಕ್ಕ ಕೇಳಿದ್ರೆ ಅದನ್ನು ಅವಳು ತೋರಿಸ್ತಾಳೆ. ಮತ್ತೆ ನಿಂದೇನು, ನೀನೇ ನಿನ್ನ ಸ್ವಂತ ದುಡ್ಡು ಕೊಟ್ಟಿದ್ಯಾ? ಏಯ್, ನಾನು ಯಾಕೆ ದುಡ್ಡು ಕೊಡಲಿ? ಇದು ಜಾಯಿಂಟ್ ಫ್ಯಾಮಿಲಿ ಹೆಸರಲ್ಲಿ ನಡೆದಿರೋ ಖರ್ಚು. ಈ ಮನೆಗೆ ಮಗ ನನ್ನ ಗಂಡ ಇನ್ನೂ ಜೀವಂತವಾಗಿದ್ದಾನೆ. ನ್ಯಾಯವಾಗಿ ಹೇಳಬೇಕು ಅಂದರೆ ಎಲ್ಲ ಅಧಿಕಾರನೂ ನನ್ನ ಗಂಡನಿಗೆ ಸಿಗಬೇಕಾಗಿತ್ತು. ಆದರೆ ಮನೆ ಕಟ್ಟೋ ನೆಪದಲ್ಲಿ ಲಕ್ಷ ಲಕ್ಷ ದುಡ್ಡನ್ನ ನುಂಗಿ ನೀರು ಕುಡಿದಿದ್ರ ಅಮ್ಮ ಮಗಳಿಬ್ರು. ಅಲ್ಲ ಕಣೆ, ನಾನು ಅವಳನ್ನ ಕೇಳ್ತಾ ಇದ್ರೆ ನೀನು ಯಾಕೆ ಮಧ್ಯದಲ್ಲಿ ಮೂಗು ತೋರಿಸ್ಕೊಂಬರ್ತಾ ಇದೀಯಾ? ಏನಿದು ಇಷ್ಟೊಂದು ಗಲಾಟೆ? ಅಯ್ಯೋ ಅಜ್ಜಿ, ಮಂತ್ರವಾದಿ ಅತ್ತ ಲೆಕ್ಕ ಹಾಕಿಲ್ಲ ಅಂತ ಎಲ್ಲರೂ ಕಿಚ್ಚಾಡ್ತಿದ್ದಾರೆ. ನೀನೆಲ್ಲ ಗೀಚು ಬಿಟ್ಟಿದೀಯಾ? ನಾನ್ ಯಾಕೆ ಕಿಚ್ಚಲಿ ಅಜ್ಜಿ? ನನಗೆ ಲೆಕ್ಕ ಬರಲ್ಲ ಅಂದಿದ್ಯಲ್ಲ, ಅದಕ್ಕೆ ನಾನು ಲೆಕ್ಕ ಮಾಡಿದ್ದೀನಿ. ಗೀಚಿರೋದು ಮಂತ್ರವಾದಿ ಅತ್ತೆ, ನಾನು ಪುಟ್ಟೋಳು ಅಂತ ನನ್ನ ಬೈತಿಯಾ? ನಾನು ಯಾಕೆ ಬೈಲಿ ಬುಟ್ಟಿ? ದೊಡ್ಡವರು ಬೇಕು ಅಂತ ತಪ್ಪು ಮಾಡಿರ್ತಾರೆ, ನೀನ್ ಗೊತ್ತಿಲ್ಲದೆ ಮಾಡಿದೀಯ. ಈಗ ನಾನೇನ್ ಮಾಡ್ಬೇಕು ಹೇಳು. ಸಾಕು ನಿಲ್ಸಿ ಅಂತ ಜೋರ್ ಮಾಡು ಅಜ್ಜಿ. ಸಾಕು ನಿಲ್ಸಿ, ಏನ್ ನಡೀತಾ ಇದೆ ಅಲ್ಲಿ? ನನ್ನೇನು ಆಟದ ಗೊಂಬೆ ಅನ್ಕೊಂಡಿದ್ದೀರಾ? ನಾನೊಬ್ಳು ಇಲ್ಲಿ ಇದ್ದೀನಿ ಅನ್ನೋ ಗಮನಕ್ಕೆ ತಂದುಕೊಂಡೆ ನೀವೇ ಕಚ್ಚಾಡ್ತಾ ಇದ್ದೀರಲ್ಲ, ಬುದ್ಧಿ ಇದೆಯಾ ನಿಮಗೆ? ನಾನು ಲೆಕ್ಕ ಹೇಳಿದ್ರೆಷ್ಟು ಬಿಟ್ಟರೆಷ್ಟು? ಇವ್ರಿಗೆಲ್ಲ ಬೇಕಾಗಿರೋದು ಲೆಕ್ಕ ಅಲ್ಲ, ಕಾಲು ಕೆರ್ಕೊಂಡು ಜಗಳ ಆಡೋದಕ್ಕೆ ಒಂದ್ ನೆಪ ಅಷ್ಟೆ. ಅದಕ್ಕೆ ಲೆಕ್ಕ ಹೇಳೋದಕ್ಕಿಂತ ಮುಂಚೆನೆ ಕಂಡು ಹಿಡಿಯೋದಕ್ಕೆ ಹೊರಟಿದ್ದಾರೆ. ಒಬ್ಬ ಚಾರ್ಟೆಡ್ ಅಕೌಂಟ್ನ ಕರೆಸಿ ಎಲ್ಲ ಲೆಕ್ಕನೂ ಕೊಡ್ತೀನಿ. ಇಲ್ಲಿಗೆ ಈ ಮೀಟಿಂಗ್ ಕ್ಯಾನ್ಸಲ್. ಏಯ್ ನಿಂತ್ಕೋ, ಎಲ್ಲಿಗೆ ಹೋಗ್ತಾ ಇದೀಯಾ? ನೀನು ಲೆಕ್ಕ ತೋರಿಸಿದ್ರೆ ಬಿಡು, ನಾನಲ್ಲಿ ಎಷ್ಟು ಕಷ್ಟಪಟ್ಟು ಲೆಕ್ಕ ಬರ್ತಿದ್ದೀನಿ ಗೊತ್ತಾ? ಅದನ್ನ ಎಲ್ಲರಿಗೂ ತೋರಿಸು. ಲೆಕ್ಕ ನೋಡೋಕೆ ಯಾರನ್ನೋ ಯಾಕೆ ಕರೆಸ್ಬೇಕು? ಮನೇಲಿ ಇದ್ದಾರಲ್ಲ,